ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಮನಿಗೇನು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಮನಿಗೇನು ಎಂಬ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಅಪ್ಲಿಕೇಶನಲ್ಲಿ ನಿಮ್ಮ ಡಾಟಾವನ್ನು ಸೇಲ್ ಮಾಡೋ ಮುಖಾಂತರ ನೀವು ಹಣವನ್ನು ಗಳಿಸ್ಬೋದು. ಅದು ಹೇಗೆ ಎಂಬುದನ್ನು ಎಲ್ಲ ವಿವರಣೆ ಕೊಡ್ತಾ ಇದ್ದೀನಿ. ಮೊದಲಾಗಿ ಈ ಆ್ಯಪ್ನ ಡೌನ್ಲೋಡ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಆ್ಯಪ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಇಮೇಲ್ ಹಾಗೆ ನಿಮ್ಮ ಪಾಸ್ವರ್ಡ್ ಹಾಕೋ ಮುಖಾಂತರ ನೀವು ಸೈನಪ್ ಆಗ್ಬೋದು. ಹಾಗೆ ಕೆಳಗಡೆ ರೆಡೀಮ್ ಓಪನ್ ಕೋಡ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಾನೊಂದು ಕೋಡ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಕೋಡ್ನ ಹಾಕೋ ಮುಖಾಂತರ ನಿಮಗೆ $5 ಅನ್ನೋದು ಕೊಡ್ತಾರೆ. ಅಂದರೆ ಸೈನಪ್ ಬೋನಸ್ ನೀವೇ ₹370 ಅನ್ನೋದು ಕೊಡ್ತಾರೆ. ಅದರಿಂದ ನೀವು ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು. ಅದು ಈಗ ಎಲ್ಲ ವಿವರಣೆ ಕೊಡ್ತಾ ಇರ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಕಾಣ್ತಾರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ. ಬನ್ನಿ, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ನೋಡ್ತಾ ಇರ್ಬೋದು. ನನಗೆ $5 ಅನ್ನೋದು ಕೊಟ್ಟಿದ್ದಾರೆ, ಅಂದರೆ ₹370 ಸೈನಪ್ ಬೋನಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ. ನೀವೇನಾದರೂ 1.5 GB ಅಂದರೆ ತಿಂಗಳಿಗೆ 1.5 GB ಹಾಕ್ಸ್ತಾ ಇದ್ದರೆ ಅದರಲ್ಲಿ ಡಾಟಾ ಸುಮ್ಮನೆ ವೇಸ್ಟ್ ಆಗ್ತಿದ್ರೆ ಇದಕ್ಕೆ ಸೇಲ್ ಮಾಡೋ ಮುಖಾಂತರ ನೀವು ತಿಂಗಳಿಗೆ $20 ಅನ್ನೋದು ಮಾಡ್ಬೋದು. ಇನ್ನು ನೀವು ಫ್ರೆಂಡ್ಸ್ಗೆ ಶೇರ್ ಮಾಡೋ ಮುಖಾಂತರ ಅರ್ನಿಂಗ್ನ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಕಾಪಿ ಲಿಂಕ್ನ ನೀವು ಫ್ರೆಂಡ್ಸ್ಗೆ ಶೇರ್ ಮಾಡೋ ಮುಖಾಂತರ ಇದರಲ್ಲಿ ಅರ್ನಿಂಗ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎನೇಬಲ್ ಆ್ಯಪ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಸಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತೀವಿ. ನೋಡ್ಬೋದು ಶೇರ್ ಇಂಟರ್ನೆಟ್ ಆ್ಯಂಡ್ ಅರ್ನ್. ನೀವು ಇಂಟರ್ನೆಟ್ನ ಇಲ್ಲಿ ಬಟನ್ ಇದೆ, ಇದನ್ನು ಆನ್ ಮಾಡಿದರೆ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಬೇಡ ಅಂದರೆ ಆಫ್ ಮಾಡ್ಬೋದು. ನಿಮಗೆ ಬೇಡ ಅಂದರೆ ಈ ಆ್ಯಪ್ನ ರಾತ್ರಿ ಹೊತ್ತು ಉಪಯೋಗಿಸೋದು ತುಂಬ ಒಳ್ಳೆಯದನ್ನಿಸುತ್ತೆ. ಯಾಕೆಂದರೆ ನೀವು ರಾತ್ರಿ ಹೊತ್ತಲ್ಲಿ ನಿದ್ದೆ ಮಾಡ್ತಿರ್ತೀರ, ಅದನ್ನು ನೋಡ್ತಾ ಇರಲ್ಲ, ಸುಮ್ಮನೆ ನೆಟ್ ವೇಸ್ಟ್ ಆಗ್ತಿರುತ್ತೆ. ಅದಕ್ಕೆ ಇದನ್ನು ಆನ್ ಮಾಡಿದರೆ ನಿಮ್ಮ ನೆಟ್ಟು ವೇಸ್ಟ್ ಆಗಲ್ಲ, ಹಾಗೆ ನಿಮ್ಮ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಯೂಸ್ ಮೊಬೈಲ್ ಡಾಟಾ ಅಂತಿದೆಯಲ್ಲ, ನಿಮ್ಮ ಮೊಬೈಲ್ ಡಾಟಾನ ಯೂಸ್ ಮಾಡೋಕ್ಕಾಗುತ್ತೆ, ವೈಫೈನ ಯೂಸ್ ಮಾಡೋಂಗಿಲ್ಲ. ಸೆಟ್ ಮೊಬೈಲ್ ಡಾಟಾ ಅಂದರೆ ನಿಮಗೆ ಮೊಬೈಲ್ ಡಾಟಾ ಲಿಮಿಟ್ ಬೇಕಾಗಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ 300 MB ಹಾಗೆ GB ಅಂತ ಇರುತ್ತೆ. ನೀವು GB ಉಪಯೋಗಿಸ್ತಿದ್ದರೆ GB ಅಂತ ಸೆಲೆಕ್ಟ್ ಮಾಡಿ. ಹಾಗೆ MB ಅಂದರೆ ನಿಮ್ಮ ನೆಟ್ನ ಫುಲ್ಲಾಗಿ ವೇಸ್ಟ್ ಮಾಡಬಾರ್ದು ಅಂತಿದ್ದರೆ ನಿಮಗೆ ಎಷ್ಟು ಬೇಕೋ ಅಷ್ಟು MBನ ಇಲ್ಲಿ ಸೇಲ್ ಮಾಡ್ಬೋದಾಗಿದೆ. ಇಲ್ಲಿ ಡನ್ ಅಂತ ಕೊಡ್ತಾ ಇದ್ದೀನಿ. 300 ನೆಕ್ಸ್ಟ್ ನೋಡ್ತದೆ ಆಲ್ ಯೂಸೇಜ್ ಆನ್ ಬ್ಯಾಟ್ರಿ, ಅಂದರೆ ನೀವು ಬ್ಯಾಟ್ರಿ ನಿಮ್ಮ ಫೋನ್ ಸ್ವಿಚ್ ಆಫ್ ಆದರೂ ಕೂಡ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಇಂಟರ್ನೆಟ್ ಸೇಲ್ ಆಗ್ತಿರುತ್ತೆ. ಹಾಗೆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ, ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕನ್ಫರ್ಮ್ ಅಂತ ಕೊಡ್ತಾ ಇದ್ದೀನಿ. ಕನ್ಫರ್ಮ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಸ್ಟಾರ್ಟ್ ವೆನ್ ಡಿವೈಸ್ ಬೂಸ್ಟ್, ಅಂದರೆ ನಿಮ್ಮ ಡಿವೈಸ್ಗೆ ಬೂಸ್ಟ್ ಅನ್ನು ಕೊಡ್ತಾ ಇದ್ದು. ಹಾಗೆ ಕ್ಲೋಸ್ ದ ಆ್ಯಪ್ ಅಂತಿದೆ. ನೆಕ್ಸ್ಟ್ ನೋಡ್ತಾ ಇದ್ದೀನಿ ಮೋರ್ ಅಂತಿದೆ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಪೇ ಔಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಮೌಂಟ್ ಪೇ ಔಟ್ ಆಗುತ್ತೆ. ಅಂದರೆ $20 ಆದ ತಕ್ಷಣ ನೀವು ಇಲ್ಲಿ ಪೇ ಔಟ್ ಅನ್ನೋದಿದೆ ಅಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇಲ್ಲಿ ಟ್ರಾನ್ಸ್ಫರ್ ಮಾಡಿದ ಹಿಸ್ಟ್ರಿ ಕೂಡ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೂಡ ಸಿಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾವು ದಿನ ಎಷ್ಟೆಷ್ಟು ಅರ್ನಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ತೋರಿಸ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದ ತಕ್ಷಣ ಇಲ್ಲಿ ಸೆಟ್ಟಿಂಗ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀವಿ ಸೆಟ್ಟಿಂಗ್ಸಿಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ನೋಡ್ತಾ ಇದ್ದರೆ ನಾವು ಇಲ್ಲಿ ಹೌ ಇಟ್ ವರ್ಕ್ ಅನ್ಸಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇದರಲ್ಲಿ ಹೇಗೆ ವರ್ಕ್ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಹೇಗೆ ವರ್ಕ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಇಲ್ಲಿ ನೋಡ್ತಾ ಎಡಿಟ್ ಪ್ರೊಫೈಲ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲ್ನ ಕೂಡ ಎಡಿಟ್ ಮಾಡ್ಕೋಬೋದು. ಈ ಆ್ಯಪ್ ಜೆನ್ಯೂನ್ ಆಗಿದೆ ಫ್ರೆಂಡ್ಸ್. ಈ ಆ್ಯಪ್ನ ರಾತ್ರಿ ಹೊತ್ತು ಯೂಸ್ ಮಾಡೋದು ಒಳ್ಳೆಯದು ಅಂತ ತಿಳ್ಕೊಳ್ತೀನಿ, ಯಾಕಂದರೆ ನೆಟ್ ವೇಸ್ಟ್ ಆಗ್ತಿರ್ತಲ್ಲ ಅದಕ್ಕೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೆ ಕೆಳಗಡೆ ಕಾಣಿಸ್ತಿರೋ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ. ಬಾಯ್ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.